ಏನ್ ಸ್ಪೆಷಲ್ ಇದೆ ಬೆಣ್ಣೆ ದೋಸೆ ಇದು ಏನಂತ ನನಗೆ ಗೊತ್ತಿಲ್ಲ ಬಟ್ ಜನಕ್ಕೆ ಹಿಡಿಸಿದ ಅಷ್ಟೇ ಇದು ನಮ್ಮ ಮೈಸೂರು ಬೆಲ್ಲ ತರ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ತಿನ್ನೋಣ ಅನ್ಸುತ್ತೆ ತಿನ್ನೋಣ ತಿಂದ್ರೆ ಅಷ್ಟೇ ಅದೇ ಲಾಸ್ಟ್ ಟೈಮ್ ರೆಡಿ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕರ್ನಾಟಕ ಬೆಳಗಿನ ಜಾವ 1 ಗಂಟೆ ಏನು ಎದ್ಬಿಟ್ಟು ಬೀದಿ ನಾಯಿಗಳನ್ನೆಲ್ಲ ಎಬ್ಬಿಸಿದೀವಿ ಅನ್ಕೊಂಡಿದ್ದೀರಾ ಒನ್ ಫ್ಯೂ ಡೇಸ್ ನಮ್ಮ ಕರ್ನಾಟಕದ ಹಚ್ಚ ಹಸಿರು ಮಧ್ಯದಲ್ಲಿ ನಾವು ಕಾಲ ಕಳೆಯೋಣ ಅನ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಹೋಗ್ತಾ ಹೋಗ್ತಾ ಹೇಳ್ತೀವಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಸ್ಟೇ ಮಾಡ್ತೀವಿ ಏನೇನು ಎಕ್ಸ್‌ಪೆಡಿಷನ್ಸ್ ಮಾಡ್ತೀವಿ ಎಲ್ಲ ಹೈಕ್ ಮಾಡ್ತೀವಿ ಅಂತ ಬನ್ನಿ ಹೋಗೋಣ ಗೋಕರ್ಣ ಹೋಗ್ತೀವಿ ಏನ್ ಕಿರಣ ಪಕ್ಕ ಸೀಟ್ ಕುತ್ಕೊಂಡಿದ್ದೆ ಯಾರು ಓಡಿಸ್ತಾರೆ ಗಾಡಿನ ಇವತ್ತು ನಮ್ಮ ಗಗನ್ ಅವ್ರು ಓಡಿಸ್ತಾ ಇದಾರೆ ನಮ್ ಗಗನ್ ಅವ್ರು ನಮ್ ಗೋಕರ್ಣ ಕರ್ಕೊಂಡು ಹೋಗ್ತಾ ಇದಾರೆ ನಾವು ರೆಸಾರ್ಟ್ ಗೆ ಬಂದು ಚೆಕ್ ಇನ್ ಆದ್ವಿ ಈ ರೆಸಾರ್ಟ್ ಹೆಸರು ಬಂದು ಸನ್ನಿ ಸರ್ನಿಟಿ ಅಂತ ಬೀಚ್ ತುಂಬಾ ನಿಯರ್ ಬೈ ಇದೆ ಬಟ್ ಬೀಚ್ ಗಿಂತ ಫುಲ್ ಗ್ರೀನ್ರಿ ಸಕ್ಕತ್ತಾಗಿದೆ ನೋಡ್ಲಿಕ್ಕೆ ಮಾತ್ರ ಎಲ್ಲ ವಿಲೇದಲ್ಲೇ ಹೆಳೆಗಳು ಪರವಾಗಿಲ್ಲ ಬಿಗ್ ಇದೆ ಆರಾಮಿದೆ ಬೆಡ್ ಮತ್ತು ಸೂಪರ್ ಬಿಗ್ ಕಾಣಿಸ್ತಾ ಇದೆ ಮಿನಿ ಫ್ರಿಡ್ಜ್ ಇದೆ ಎ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಎ ಸಿ ಕೂಡ ಇದೆ ಆಕ್ಚುಲಿ ಬಾತ್ರೂಮ್ ಅಷ್ಟೇ ಕ್ಲೀನ್ ಅಂಡ್ ಟೈಡಿಯಾಗಿ ಕಾಣಿಸ್ತಾ ಇದೆ ಸೊ ಇದು ನಮ್ಮ ಸ್ಟೇ ನೆಕ್ಸ್ಟ್ ಮೂರು ದಿನಕ್ಕೆ ಗೋಕರ್ಣದಲ್ಲಿ ಗೋಕರ್ಣದಲ್ಲಿ ಓಂ ಬೀಚ್ ಅಲ್ಲಿದ್ದೀವಿ ಸಕ್ಕತ್ತಾಗಿದೆ ವೈಬ್ಸ್ ಮಾತ್ರ ಹಳೆಗಳು ಸಕ್ಕತ್ ಕಮ್ಮಿ ಇದಾವೆ ಆರಾಮಾಗಿ ಆಟ ಆಡಬಹುದು ಮಣ್ಣು ಅಷ್ಟು ಪ್ಯೂರ್ ಇದೆ ನೋಡ್ಲಿಕ್ಕೆ ಹೇಗೆ ಅನಿಸ್ತಿದೆ ವರುಣ್ ನಿನಗೆ ಸಕ್ಕತ್ತಾಗಿದೆ ಆಮೇಲೆ ನೀರು ಕೂಡ ಅಷ್ಟೇ ಅಷ್ಟು ಪೊಲ್ಯೂಟ್ ಆಗಿಲ್ಲ ಫುಲ್ ಕ್ಲೀನ್ ಆಗಿದೆ ಆಕ್ಚುಲಿ ಪೊಲ್ಯೂಟ್ ಆಗಿಲ್ಲ ವಾಟರ್ ಹಳೆಗಳು ಕಮ್ಮಿ ಇದೆ ಮಕ್ಕಳಿಂದ ಹಿಡಿದು ಎಲ್ಡರ್ ಪೀಪಲ್ ಇಂದ ಹಿಡಿದು ಆರಾಮಾಗಿ ಆಟ ಆಡಬಹುದು ಇಲ್ಲಿ ಅವರು ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನಾನು ಡಾಕ್ಟರ್ ಇದ್ದು ಮತ್ತೆ ನೀರಿಗೆ ಇಳದೇ ಇಲ್ಲ ಇದ್ರು ದಡದಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಸಮುದ್ರದ ಅಲೆಗಳು ಉಪ್ಪು ನಿಂದ ಹಂಗೆ ಫೀಲ್ ಮಾಡಬಹುದು ಮಕ್ಕಳು ಹೊಡಿತಾ ಇರೋದು ಗೊತ್ತಿಲ್ಲ ನೋಡಿ ಹಿಂಗೆ ಮುಂದೆ ಹೋಗ್ತೀವಿ ತುಂಬಾ ಜನ ಇರ್ತಾರೆ ಚಿಕ್ಕ ಚಿಕ್ಕ ಬೋಟ್ ಅಲ್ಲಿ ಹೋಗ್ತೀವಿ ಡಿಫ್ರೆಂಟ್ ಸ್ಪೋರ್ಟ್ ಆಕ್ಟಿವಿಟೀಸ್ ಇದೆ ನೀವು ಅರ್ಧ ಅವರ್ಗೆ ಬೋಟ್ ತಗೊಂಡು ಇಲ್ಲೆಲ್ಲ ಬೀಚಸ್ ನ ತಿರುಗಾಡಿಸ್ಕೊಂಡ್ ಬರ್ತಾರೆ ಅದಕ್ಕೆ 300 ರೂಪಾಯಿ ತಗೊಳ್ತಾರೆ ಅರ್ಧ ಅವರಿಂದ 40 ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ ಮತ್ತೆ ಇನ್ನೊಂದು ಇತರ ಬನಾನಾ ಅಂತ ಇದೆ ನೋಡಿ ಈ ಬನಾನಾ ಬಂದ್ಬಿಟ್ಟು 500 ರೂಪಾಯಿ ಅಂತೆ ಈ ಬನಾನಾ 500 ರೂಪಾಯಿ ಕರ್ಕೊಂಡು ಹೋಗ್ತಾರೆ ಜೆಟ್ ಸ್ಕಿ ಇದೆ ಆ ಜೆಟ್ ಸ್ಕಿನೂ 500 ರೂಪಾಯಿ ಆಮೇಲೆ ಇನ್ನು ತುಂಬಾ ಆಕ್ಟಿವಿಟೀಸ್ ಇದೆ ಎಲ್ಲ 500 ರೂಪಾಯಿ 400 ರೂಪಾಯಿ 300 ರೂಪಾಯಿ ಹಂಗೆ ಕರ್ಕೊಂಡು ಹೋಗ್ತಾರೆ ಸೊ ಬಂದ್ರೆ ಹೋಗಿ ನೆಗೋಷಿಯೇಟ್ ಮಾಡಿ ಪ್ರೈಸ್ನ ಇನ್ನು ಕಮ್ಮಿಗೂ ಬರ್ತಾರೆ ವೀಕೆಂಡ್ಸ್ ಅಲ್ಲಿ ಬಂದ್ರೆ ತುಂಬಾ ಜಾಸ್ತಿ ವೀಕ್ ಡೇಸ್ ಅಲ್ಲಿ ಬಂದ್ರೆ ನೆಗೋಷಿಯೇಟ್ ಮಾಡ್ತಾರೆ ಪ್ರೈಸ್ನ ಈ ತರ ಹೇರ್ ಬ್ರೈಡಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಜಾಗ ಇಲ್ಲಿ ಬೀಚ್ ಗಳಲ್ಲಿ ಮಾಡ್ತಾರೆ ಎಷ್ಟಾಶ ಇದು ಮಾಡಕ್ಕೆ 100 ರೂಪಾಯಿ ಅಷ್ಟೇ ಒನ್ ಸ್ಟ್ಯಾಂಡ್ ಗೆ ಮಲ್ಟಿ ಕಲರ್ ಇರುತ್ತೆ ಅದನ್ನ ಫುಲ್ ಹಾಕ್ತಾರೆ 10 ಜನ ಇರುತ್ತೆ ಅಂತ ಹೇಳ್ತಾರೆ ಕಲರ್ ಬಿಡ್ಕೊಳ್ಳಲ್ಲ ಅಂತ ಬಟ್ ಪರಲ್ ವಾಷಬಲ್ ಅಂತ ಹೇಳ್ತಾ ಇದ್ದಾರೆ ಬಟ್ ಚೆನ್ನಾಗಿರುತ್ತೆ ಒಂದು ಎಕ್ಸ್‌ಪೀರಿಯನ್ಸ್ ಅಷ್ಟೇ ಬಂದಾಗ ಪ್ರೈವೇಟ್ ಶಿಪ್ ತಗೊಂಡು ಹಾಫ್ ಮೂನ್ ಬೀಚ್ ಹಾಗೆ ಪ್ಯಾರಡೈಸ್ ಬೀಚ್ ಹಾಗೆ ಲೈಟ್ ಹೌಸ್ ನೋಡಕ್ಕೆ ಹೋಗ್ತಾ ಇದೀವಿ ಸಕ್ಕತ್ ಎಕ್ಸೈಟ್ ಆಗಿದೀವಿ ಮಾತ್ರ ಬರೀ ನೋಡ್ಕೊಂಡು ಬರಲ್ಲ ಇಳಿತೀವಿ ಕೂಡ ಆಸಮ್ ಆಗಿದೆ ಮಾತ್ರ ವ್ಯೂಸ್ ಮಾತ್ರ ವರುಣ್ ಗಗನ್ ಆಲ್ರೆಡಿ ಎಂಜಾಯ್ ಮಾಡ್ತಾ ಇದಾರೆ ಇವಾಗ ಹಾಫ್ ಮೂನ್ ಬೀಚ್ ಬಂದ್ವಿ ಆಕಡೆ ಈ ಕಡೆ ಎಲ್ಲ ಗಾಡಿ ಗಿಡಿ ಏನು ಬರಲ್ಲ ಬಂದ್ರೆ ಬೋಟ್ ಅಲ್ಲೇ ಬರಬೇಕು ಇಲ್ಲ ಮೇಲ್ಗಡೆ ಬೆಟ್ಟದ ಮೇಲೆ ಹೈಕಿಂಗ್ ಮಾಡ್ಕೊಂಡ್ ಬರ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಜನಗಳು ಹೈಕ್ ಮಾಡ್ತಾರೆ ಪ್ರೈವೇಟ್ ಬೀಚ್ ಯಾರು ಇಲ್ಲ ಬರ್ಬೇಕಂದ್ರೆ ಬೋಟ್ ಅಲ್ಲಿ ಬರೋರು ಮಾತ್ರ ಇಲ್ಲಿಗೆ ಬರ್ತಾರೆ ಹಾಗೆ ನೋಡಿ ಸ್ವಲ್ಪನೂ ಪೊಲ್ಯೂಷನ್ ಇಲ್ಲ
ಎಷ್ಟು ಕ್ಲೀನ್ ಆಗಿದೆ. ಹಾಫ್ ಮೂನ್ ಬೀಚ್ ಅಂತ ಇದು. ಬಂದ್ಬಿಟ್ಟು ಸ್ವಲ್ಪ ಟೈಮ್ ಕೊಡ್ತಾರೆ, ನಾವು ಸ್ವಿಮ್ ಆದ್ರೂ ಮಾಡಬಹುದು, ಹಾಗೆ ರಿಲ್ಯಾಕ್ಸ್ ಆದ್ರೆ ಆಗ್ಬೋದು. ರೆಸ್ಟೋರೆಂಟ್ಸ್ ಇರ್ತವೆ, ರೆಸ್ಟೋರೆಂಟ್ಸ್ ಅಲ್ಲಿ ಕೂಡ ಸ್ವಲ್ಪ ಎಂಜಾಯ್ ಮಾಡಬಹುದು. ಸೂಪರ್ ಆಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಬೋಟ್ ಎತ್ಕೊಂಡು ತಿರ್ಗಾ ಪ್ಯಾರಡೈಸ್ ಬೀಚ್ ಹೋಗ್ತಾ ಇದೀವಿ. ಇವಾಗ ಅದಾಗ್ತದೆ, ಇಲ್ಯೂಷನ್ ಆಗ್ತದೆ ನನಗೆ. ಏನಾಗುತ್ತೆ ಗೊತ್ತಾ, ಇಳಿಬೇಕಾದ್ರೆ ಫುಲ್ ಇಲ್ಯೂಷನ್ ಆಗುತ್ತೆ, ಬೋಟ್ ಹೋಗ್ತಾ ಇರತ್ರ ಆಗುತ್ತೆ, ತಲೆದಿಮ್ಮ ಅದು. ಪ್ಯಾರಡೈಸ್ ಬೀಚ್ ಅಂತೂ ಹೆಸರು ತಕ್ಕ ಪ್ಯಾರಡೈಸ್ ತರನೇ ಇದೆ. ಫುಲ್ ಸ್ಟೋನ್ಸ್, ಬ್ಯಾಕ್ ಡ್ರಾಪ್ ಬಂದ್ಬಿಟ್ಟು ಬೆಟ್ಟ, ಸಖತ್ತಾಗಿದೆ ಬೀಚ್ ಅಲೆಗಳು. ಇನ್ನೊಂದು ಆಸಮ್ ಥಿಂಗ್ ಅಂದರೆ ಇಲ್ಲಿ ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಕ್ಯಾಂಪಿಂಗ್ ಎಕ್ವಿಪ್ಮೆಂಟ್ಸ್ ಇವರೇ ಕೊಡ್ತಾರೆ. ಸೊ ಬೀಚ್ ಮುಂದೆ ಕೊಕೊನೆಟ್ ಟ್ರೀಸ್ ಮಧ್ಯದಲ್ಲಿ ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಇನ್ನೊಂದು ಏನಂದ್ರೆ ಇಲ್ಲಿ ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಒಳ್ಳೆ ವ್ಯೂಸ್, ರೆಸ್ಟೋರೆಂಟ್ ಇದೆ, ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಒಂದು 5 ನಿಮಿಷದಲ್ಲಿ. ಸೊ ಬನ್ನಿ ಹೋಗೋಣ, ನಾನು ಬೋಟ್ ಕಾಯ್ತಾ ಇದ್ದೆ, ನೆಕ್ಸ್ಟ್ ವಾಚ್ ಟವರ್ಗೆ ಹೋಗೋಣ. ಇವಾಗ ಎರಡು ಬೀಚ್ ಮುಗಿಸ್ಕೊಂಡು ಮೂರನೇ ಬೀಚ್ ಕಡೆ ಹೋಗ್ತಾ ಇದೀವಿ. ಬೀಚ್ ಅಲ್ಲ ಆಕ್ಚುಲಿ ಅದು ಲೈಟ್ ಹೌಸ್, ಅಗನಾಸಿನಿ ಅಂತನಾ. ಸೊ ಆಯ್ತು ಬೋಟ್ ರೈಡ್. ಈಗ ನಾವು ಒಂದ್ 40 ನಿಮಿಷ ಬೋಟ್ ರೈಡ್ ಕರ್ಕೊಂಡ್ ಬಂದಿದ್ರು. ಪ್ಯಾರಡೈಸ್ ಬೀಚ್ ಎಲ್ಲ ತಿರ್ಗಾಡ್ಕೊಂಡು ಒಂದ್ 10 ನಿಮಿಷ ಬಿಡ್ತಾರೆ ಅಷ್ಟೇ ಒಂದೊಂದು ಬೀಚ್ ಅಲ್ಲಿ. ಸೊ ಇವಾಗ ವಾಪಸ್ ಅರೇಬಿಯನ್ ಸೀ ಮೂಲಕ ಓಮ್ ಬೀಚ್ ಹತ್ರ ಹೋಗ್ತಾ ಇದೀವಿ. ಡಿಜೆ ಮ್ಯಾರಿಕಲ್ಟು, ಒಂದು ಡಿಜೆ ಮಿನಿ, ನಾನು ಮತ್ತೆ ಗಗನ್ ಇಬ್ರು ಗೋಕರ್ಣಲ್ಲಿ ಪರ್ಮಿಷನ್ ತಗೊಂಡು ಡ್ರೋನ್ ಹಾರಿಸ್ತಾ ಇದ್ದೀವಿ. ಬೀಚ್ ಸೈಡ್ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ ಗೋಲ್ಡನ್ ಆರ್ಸ್ ಅಲ್ಲಿ. ಮಜಾನೇ ಬೇರೆ. ನಾವಿವಾಗ ಗೋಕರ್ಣ ಮೇನ್ ಸ್ಟ್ರೀಟ್ ಅಲ್ಲಿ ಇದೀವಿ, ಗೋಕರ್ಣ ಹಳ್ಳಿಯ ಮೇನ್ ಸ್ಟ್ರೀಟ್ ಅಲ್ಲಿ ಇದೀವಿ. ಫುಲ್ಲು ಈ ಸ್ಟ್ರೀಟ್ ಫುಲ್ಲು ಸಾಂಬ್ರಾಣಿಯಿಂದ ಹಿಡಿದು ಡ್ರೈ ಫ್ರೂಟ್ಸ್ ಇಂದ ಹಿಡಿದು ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಇಂದ ಹಿಡಿದು ಎಲ್ಲ ಮಾರ್ತಾ ಇದಾರೆ. ಆ ಮಾರ್ತಾ ಇದಾರೆ ಅನ್ನೋದಕ್ಕಿಂತ ಆ ಸ್ಮೆಲ್ ಇದೆಯಲ್ಲ, ಅರೋಮಾ ಎಷ್ಟು ಎಸೆನ್ಸ್ ಕ್ರಿಯೇಟ್ ಮಾಡ್ತಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದೆ. ಬನ್ನಿ ಗೋಕರ್ಣ ಸ್ಟ್ರೀಟ್ನ ರಾತ್ರಿ ತಿರುಗಾಣ ಹೇಗಿದೆ ನೋಡೋಣ. ಸೊ ಇವೆಲ್ಲ ನೋಡ್ತಾ ಇದೀರಲ್ಲ ನೀವು, ಇದೇ ಅನ್ಕೊಂಡ್ರಿ ಮಾರ್ಬಲ್ಸ್ ಅನ್ಕೊಂಡ್ರ ಇಲ್ಲ ಬೆಲ್ಲ ಅನ್ಕೊಂಡ್ರ, ಇವೆಲ್ಲ ಸಾಮ್ರಾಣಿಗಳು. ಏನ್ ಸೆಂಟರ್ಡ್ ಕ್ಯಾಂಡಲ್ಸ್ ಇದ್ರ ಮುಂದೆ ಸಾಮ್ರಾಣಿ ಅಂತ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದು ಒಂದೊಂದು ಫ್ಲೇವರಿನ ಒಂದೊಂದು ಸಾಮ್ರಾಣಿ, ಇದು ಆರೆಂಜ್, ಬ್ಲ್ಯಾಕ್, ರೆಡ್, ಗ್ರೀನ್, ಎಲ್ಲಾ ಕಲರ್, ಯಾವ ಕಲರ್ ಇಲ್ಲ ಹೇಳಿ, ಎಲ್ಲಾ ಕಲರ್ ಸಾಮ್ರಾಣಿನೂ ಇಲ್ಲಿ ಸಿಗುತ್ತೆ. ಇದಂತೂ ನಮ್ಮ ಮೈಸೂರು ಬೆಲ್ಲ ತರ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ತಿನ್ಬೋಣ ಅನ್ಸುತ್ತೆ. ತಿನ್ನೋಣ ಅದೇ ಲಾಸ್ಟ್ ಸಾಮ್ರಾಣಿ, ಅದು ಲಾಸ್ಟ್ ಹೋಗ್ಕೋಬೇಕಾಗಿದೆ ಸಾಮ್ರಾಣಿ ಬೆಲೆ. ಈ ಗೋಕರ್ಣಲ್ಲಿ ಮನೆಗಳು ನೋಡಿ, ಹಳೇ ಕಾಲದ ಮನೆಗಳು, ಫುಲ್ ಆಂಟಿಕ್ ಪೀಸಸ್ ಅನ್ನ ದೇವ್ರಗಳ ವಿಗ್ರಹ ಇಟ್ಟಿದ್ದಾರೆ. ಫುಲ್ ತಾಮ್ರದ್ದು, ಚಿಕ್ಕ ಚಿಕ್ಕದು. ತಗೊಂಡೋಗ್ಬೋದು ಅಂದ್ರೆ ಬಂದು ತಗೊಂಡೋಗ್ಬೋದು, ಬಟ್ ಪ್ರೈಸಸ್ ಎಲ್ಲ ಜಾಸ್ತಿ ಇಕ್ಕಿರ್ತಾರೆ. ಬನ್ನಿ ನೋಡೋಣ ಎಷ್ಟಿದೆ ಪ್ರೈಸಸ್ ಅಂತ. ಹೆಂಗ ಗೊತ್ತಾ, ಇದು ಬಂದು 220 ರೂಪಾಯಿ. ನನಗೆ ಗೊತ್ತಿಲ್ಲ ಎಷ್ಟು ಪ್ರೈಸ್ ಇದೆ ಬೆಂಗಳೂರಲ್ಲೆಲ್ಲ ಅಂತ. ವಾಲಿಡ ಓಕೆನಾ, ಇದು ಪ್ರೈಸ್ ನೋಡಿ ಹೇಳಿ, ಮೆನ್ಷನ್ ಮಾಡಿ ಓಕೆನಾ ಅಂತ. ಇದಕ್ಕೆ ಕಿರಣ ಮಲ್ಕೊಂಡ್ಬಿಟ್ಟಿದ್ದಾನೆ, ಗಗನ್ ಕೂಡ ಮಲ್ಕೊಂಡ್ಬಿಟ್ಟಿದ್ದಾನೆ, ವರುಣ್ ಗಾಡಿ ಡ್ರೈವ್ ಮಾಡ್ತಾ ಇದಾರೆ. ಏನ್ ಸ್ಪೆಷಲ್ ಇದು ಬೆಣ್ಣೆ ದೋಸೆ? ಇದು ಏನಂತ ನಮಗೆ ಗೊತ್ತಿಲ್ಲ, ಜನಕ್ಕೆ ಅದು ಹಿಡಿಸೋದು ಅಷ್ಟೇ. ಇದು ಫುಲ್ ದಾವಣಗೆರೆ ಫುಲ್ ಬೆಣ್ಣೆ ದೋಸೆ ಸ್ಪೆಷಲ್. ಏನ್ ಸ್ಪೆಷಲ್ ಅಂತ ಏನಂತ ಗೊತ್ತಿಲ್ಲ ನಮಗೆ, ಒಟ್ಟು ದಾವಣಗೆರೆಗೆ ಬಂದ್ರೆ ಬೆಣ್ಣೆ ದೋಸೆ ತಿಂದರೆ ಹೋಗಲ್ಲ. ವರುಣ್ ಅಂತ ಲಾಸ್ಟ್ ಲೆಗ್ ಆಫ್ ಡ್ರೈವ್ ಮಾಡಿದ್ದು, ಗಗನ್ ಮಿಡ್ ಲೆಗ್ ಆಫ್ ಡ್ರೈವ್ ಮಾಡಿದ್ದು, ಕಿರಣ್ ಸ್ಟಾರ್ಟಿಂಗ್ ಲೆಗ್ ಆಫ್ ಡ್ರೈವ್ ಮಾಡಿದ್ದು. ಯಾರ್ದು ವರ್ಸ್ಟ್ ಇತ್ತು, ಯಾರ್ದು ಚೆನ್ನಾಗಿತ್ತು? ತುಂಬಾ ವರ್ಷದಿದ್ದು ಇವಂದು ವರುಣ್ದು. ವರುಣ್ ಕಿಸ್ಕೊಂಡ ತಕ್ಷಣ ಸೆಕೆಂಡ್ ಗಗನ್ದು ಆರಿಬಲ್ ಇತ್ತು. ರೋಡ್ ಫುಲ್ ಹೈವೇ, ನಿಂದು ಫುಲ್ ಹೈವೇನಾ? ಫುಲ್ ಹೈವೇ, ಆರಾಮಾಗಿತ್ತು. ನಮ್ದೊಂದು ಫುಲ್ ಘಾಟ್ ಸೆಕ್ಷನ್ಸ್, ಗುಂಡಿ ಗಿಂಡಿ, ಅದರಲ್ಲೂ ಮಾತಾಡ್ಕೊಂಡ್ ಮಾತಾಡ್ಕೊಂಡ್ 15 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ವಿ ಗೋವಾ ಕಡೆ. ಇನ್ನ ಸ್ವಲ್ಪ ಒಂದ್ 30 ಕಿಲೋಮೀಟರ್ ಆದ್ರೆ ಗೋವಾಗ ಹೋಗ್ತಾ ಇದ್ವಿ. ನಮ್ಮ ಮೈಸೂರು ಬೆಲ್ಲ ತರ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ತಿನ್ಬೋಣ ಅನ್ಸುತ್ತೆ. ತಿನ್ನೋಣ ಅಷ್ಟೇ, ಅದೇ ಲಾಸ್ಟ್ ಸಾಂಬ್ರಾಣಿ, ಅದು ಲಾಸ್ಟ್ ಹೋಗ್ಬೇಕಾಗಿದೆ ಸಾಂಬ್ರಾಣಿ ಬೆಲೆ.